ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರೋನಾ ವೈರಸ್ ಸಟ್ಟಾಸದ ನಡುವೆ ಕೂಡ ಐಪಿಎಲ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿ ಐಪಿಎಲ್ ಕೂಡ ಶುರುವಾಗಿ ಇವಾಗ ಮುಗಿಯುವಂಥ ಹಂತಕ್ಕೆ ಬಂದಿದೆ. ನಮ್ಮ ಆರ್ಸಿಬಿ ತಂಡವು ಕೂಡ ಪ್ಲೇಆಫ್ಗೆ ಎಂಟ್ರಿಯನ್ನು ಕೊಟ್ಟಿದೆ. ಇದು ಎಲ್ಲರಿಗೂ ಕೂಡ ಖುಷಿಯಾದಂಥ ಒಂದು ವಿಚಾರವಾಗಿರುತ್ತೆ. ಆದರೆ ಎಲ್ಲರಿಗೂ ಕೂಡ ಒಂದು ಸಂದೇಹ ಇದ್ದೇ ಇರುತ್ತೆ. ಐಪಿಎಲ್ ಏನು ಶುರುವಾಯಿತು, ಮುಗಿಯೋ ಒಂದು ಹಂತಕ್ಕೂ ಕೂಡ ಬಂದಿದೆ. ಆದರೆ ಪ್ರೊ ಕಬಡ್ಡಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಎಲ್ಲರೂ ಕೂಡ ಒಂದು ಸಂದೇಹ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಐ ಪಿ ಎಲ್ ಮುಗಿದಾದ್ಮೇಲೆ ಯಾವಾಗ ಒಂದು ಪ್ರೊ ಕಬಡ್ಡಿ ಸ್ಟಾರ್ಟ್ ಆಗ್ಬೋದು, ಪ್ರೊ ಕಬಡ್ಡಿ ಆಕ್ಷನ್ ಡೇಟ್ ಯಾವಾಗ ಎಲ್ಲಿ ನಡೆಯುತ್ತೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಪ್ರೊ ಕಬಡ್ಡಿಯ ವೀಕ್ಷಕರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಬನ್ನಿ. ವಿಡಿಯೋನ ಶುರು ಮಾಡೋಣ. ಪ್ರಿಯ ವೀಕ್ಷಕರ, ಯಾವ ರೀತಿಯಾಗಿ ಈ ಒಂದು ಕರೋನಾ ಹೆಮ್ಮರಿ ಅಟ್ಟಾಸದ ನಡುವೆ ಕೂಡ ಐ ಪಿ ಎಲ್ಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ತು, ಅದೇ ರೀತಿಯಾಗಿ ಈ ಒಂದು ಪ್ರೊ ಕಬಡ್ಡಿ ಲೀಗ್ಗೂ ಕೂಡ ಶುರು ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೋದು ಅಂತ ಎಲ್ಲ ಒಂದು ಬಲ್ಲ ಮೂಲಗಳಿಂದ ತಿಳಿದು ಬರುತ್ತಿದೆ. ಈ ಒಂದು ಪ್ರೊ ಕಬಡ್ಡಿ ಲೀಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಯಾವಾಗ ಒಂದು ಆಕ್ಷನ್ ನಡೆದ 2 ತಿಂಗಳಿಗೆ ಈ ಒಂದು ಪ್ರೊ ಕಬಡ್ಡಿ ಸ್ಟಾರ್ಟ್ ಆಗುವಂಥ ಎಲ್ಲ ಒಂದು ಸಾಧ್ಯತೆಗಳಿದೆ. ಇದೇ ನವೆಂಬರ್ ಅಂತ್ಯದಲ್ಲಿ ಈ ಒಂದು ಪ್ರೊ ಕಬಡ್ಡಿಯ ಆಕ್ಷನ್ ಸ್ಟಾರ್ಟ್ ಆಗಬಹುದು ಎಂದು ಎಲ್ಲ ಒಂದು ಮೂಲಗಳಿಂದ ತಿಳಿದು ಬರುತ್ತಿದೆ. ಆಕ್ಷನ್ ಅಂದರೆ ಏನಿಲ್ಲ, ಯಾವ ಟೀಮಿಗೆ ಯಾವ ಒಂದು ಪ್ಲೇಯರ್ಸ್ನ ಕರ್ಕೋಬೇಕು, ಯಾವೊಂದು ಟೀಮಿಗೆ ಯಾವೊಂದು ಪ್ಲೇಯರ್ಸ್ ಹೋಗ್ತಾರೆ ಎಲ್ಲವನ್ನು ಕೂಡ ಆಕ್ಷನ್ ಅಂತ ಕರೀತಾರೆ. ಇದು ಯಾವಾಗ ನಡೆಯುತ್ತೆ ಅಂದರೆ ಇದೇ ತಿಂಗಳು ನವೆಂಬರ್ನಲ್ಲಿ ಅಂತ್ಯದಲ್ಲಿ ನಡೆಯಬಹುದು ಎಂದು ಎಲ್ಲ ಒಂದು ಮೂಲಗಳಿಂದ ತಿಳಿದು ಬಂದಿದೆ ಸ್ನೇಹಿತರೆ. ಇದಿಷ್ಟು ಈ ವಿಡಿಯೋದ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯಾದ ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವೇನಾದರೂ ಪ್ರೊ ಕಬಡ್ಡಿಯ ವೀಕ್ಷಕರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.